ಜಾತಿ ಗಣತಿಯ ವರದಿಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಪ್ರಶಾಂತ್, ಈ ವರದಿಯ ಸಲ್ಲಿಕೆ ಮತ್ತು ಅಳವಡಿಕೆ ಇದರಿಂದಾಗಿ ಲಾಭ ನಷ್ಟಗಳು ಯಾವ ಸಮುದಾಯಕ್ಕೆ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯವಾಗಿ ಯಾವ ನಾಯಕರಿಗೆ ಲಾಭವಾಗುತ್ತೆ ಅನ್ನೋ ಚರ್ಚೆ ಇದೆ. ಸ್ವಲ್ಪ ನಾವು ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಈ ಬದಿಯಿಂದ ನೋಡಿದಾಗ ನನಗೆ ಓಕೆ 1931 ರಲ್ಲಿ ಬ್ರಿಟಿಷ್ ಇದ್ದಾಗ ಕೊನೆಯ ಬಾರಿ ಜಾತಿ ಗಣತಿ ದೇಶದಲ್ಲಿ ಆಗಿತ್ತು. ಇವತ್ತಿಗೂ ನೀವು ಈ ಟಿಕೆಟ್ ಬೇಕು ಅಂದಾಗ ರಿಪ್ರೆಸೆಂಟೇಷನ್ಸ್ ಗಳೆಲ್ಲ ಬರ್ತಾವಲ್ಲ, 65 ಲಕ್ಷ ಇದೀವಿ, 70 ಲಕ್ಷ ಇದೀವಿ, ನಾವು ಒಂದು ಕೋಟಿ ಇದೀವಿ ಅನ್ನೋದು ಬರುತ್ತೆ. ಅದು ಹೇಗೆ ಬರುತ್ತೆ ಅಂದರೆ 31 ರ ಗಣತಿ ನಂತರದ ಜನಸಂಖ್ಯಾ ಸ್ಫೋಟ ಮೇಲೆ ಅದನ್ನು ಸೂಪರ್ ಇಂಪೋಸ್ ಮಾಡಿ ಒಂದು ನಂಬರ್ಸಿಗೆ ಅರೈವ್ ಮಾಡ್ತಾರೆ. ಈಗ ಬಿಹಾರದಲ್ಲೂ ಕೂಡ ಅವರೇನು ಬಿಹಾರ ಸರ್ಕಾರ ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಗಣತಿಯನ್ನು ಮಾಡಿಲ್ಲ. ನನಗನ್ಸುತ್ತೆ ಈ ಕಾಂತರಾಜ ಆಯೋಗದ ವರದಿಯಲ್ಲೂ ಕೂಡ, ಕಾಂತರಾಜ ಆಯೋಗದ ವರದಿಯಲ್ಲಿ ಪ್ರಮುಖವಾಗಿ ನೋಡಿ, ಕೆಲ ಟೆಕ್ನಿಕಲ್ ಆಗಿ ಅವೈಜ್ಞಾನಿಕ ವೈಜ್ಞಾನಿಕ ಅನ್ನೋದು ಚರ್ಚೆಯ ವಿಷಯ. ಈಗೇನು ಎಂ ಆರ್ ವೆಂಕಟೇಶ್ ಹೇಳ್ತಾ ಇದ್ರು, ಕೆಲ ಅದಾಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಅದೊಂದು ಅಧ್ಯಯನದ ಸಂಗತಿ. ಅದರಲ್ಲಿ ಏನಾಗಿದೆ ಅಂತಂದರೆ ಕನ್ಫ್ಯೂಷನ್ ಏನಾಗಿದೆ, ಕಾಂತರಾಜ ಆಯೋಗದ ವರದಿ ಸೋರಿಕೆಯಾಗಿ ಹಿಂದುಳಿದ ವರ್ಗಗಳ ಸಮುದಾಯದ ಅಥವಾ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದು ಚರ್ಚೆಯ ಬದಲಾಗಿ ಸಂಖ್ಯೆನೇ ಚರ್ಚೆ, ದಟ್ ಈಸ್ ಕನ್ಫ್ಯೂಸಿಂಗ್ ಅಂತ ನನಗನ್ಸುತ್ತೆ. ಅದು ಬೇಕಂತಲೇ ಮಾಡಲಾಯ್ತೋ ಅಥವಾ ಅದು ನಂಬರ್ಸ್ ಹೊರಗೆ ಬಿಟ್ಟಿದ್ರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತೋ, ಇದು ಕೂಡ ಬೇರೆ ಬೇರೆ ಬದಿಯಿಂದ ನೋಡಬೇಕಾಗತ್ತೆ. ಯಾಕೆ ನಂಬರ್ಸ್ ಬಂತು? ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಅನಿಸ್ತಾ ಇತ್ತು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಟಿಕೆಟ್ಗಳೇನು ಜಾಸ್ತಿ ಸಿಗ್ತವೆ, ಸಂಖ್ಯೆಯನ್ನು ಕಡಿಮೆ ತೋರಿಸಿದ ತಕ್ಷಣ ಆ ಕ್ಲೇಮ್ ಹೊರಟು ಹೋಗ್ಬಿಡುತ್ತೆ ಅಂತಕ್ಕಂಥದ್ದು ಅದೊಂದು ಆರ್ಗ್ಯುಮೆಂಟ್ ಇತ್ತು. ಬಟ್ ನನಗನ್ಸುತ್ತೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನೀವು ಪಾಲಿಟಿಕ್ಸನ್ನು ಪಕ್ಕಕ್ಕಲ್ಲಿ ಇಟ್ಟು ನೋಡಿದಾಗ ಈ ರೀತಿ ಜಾತಿಗಳಲ್ಲಿ 75 ವರ್ಷಗಳ ನಂತರ ಮೀಸಲಾತಿ ಕೊಟ್ಟ ನಂತರ ಅಥವಾ ನಿಮ್ಮ ಯೋಜನೆಗಳ ಅನುಷ್ಠಾನದ ನಂತರ ಎಷ್ಟು ಮುಟ್ತು, ಯಾರ ಸ್ಥಿತಿಗತಿ ಏನಿದೆ ಅದು ಗೊತ್ತಾಗಲೇಬೇಕಾಗಿರ್ತಕ್ಕಂಥ ವಿಷಯ. ಆದರೆ ನಾವು ಆ ಸಂಖ್ಯೆಯಲ್ಲಿ ಇಷ್ಟು ಮುಳುಗೋಗ್ಬಿಟ್ಟಿದ್ದೀವಿ ಅಂತಂದರೆ ಆ ಸ್ಥಿತಿಗತಿಯ ಸಮೀಕ್ಷೆಯ ಬಗ್ಗೆ ನಾವು ವರದಿಯನ್ನು ಕೂಡ ಮಂಡಿಸ್ಲಿಕ್ಕೂ ಕೂಡ ತಯಾರಿಲ್ಲ. ಮೇಡಮ್ ನೋಡಿ, ವೈಯಕ್ತಿಕವಾಗಿ ಯಾಜಿ ಸಿದ್ದರಾಮಣ್ಣ ಅವರನ್ನು ಗೌರವಿಸ್ತೀವಿ, ಅವ್ರ ಬಗ್ಗೆ ನಮಗೆ ಗೌರವದ ಭಾವನೆ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಣ್ಣನವರನ್ನು ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿ ಅವರ ಮನಸ್ಥಿತಿಯ ಧೋರಣೆಗಳನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಇವು ಒಂದರಲ್ಲಿ ಇವತ್ತು 1961 ಮೈಸೂರು ರಾಜ್ಯದ ಬ್ಯಾಕ್ವರ್ಡ್ ಕ್ಲಾಸ್ ಫೈನಲ್ ಕಮಿಟಿ ರಿಪೋರ್ಟ್ ಪ್ರಕಾರ ನಾವು ಸಂಗ್ರಹಿಸಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಆಧರಿಸಿ ಒಕ್ಕಲಿಗರು ಆ ಟೈಮಲ್ಲಿ 12.98% ಒಕ್ಕಲಿಗರು ಶೇಕಡಾವಾರು ಇದ್ದಂಥದ್ದು, ಅದೇ ರೀತಿ ಲಿಂಗಾಯಿತರು 15.57% ಇದ್ದಂಥದ್ದು, ಅದೇ ರೀತಿ ಎಲ್ ಜಿ ಅವನೂರ್ ವರದಿಯಲ್ಲೂ ಇದೆ. ಮತ್ತೆ ಇನ್ನೊಂದು ಕಡೆ ಹೇಳುತ್ತೆ, ಪ್ರತಿ ವರ್ಷ 2011 ಜನಗಣತಿ ಆದ ನಂತರ ಪ್ರತಿ ವರ್ಷ 10 ಲಕ್ಷ ಜನ ಏರಿಕೆ ಆಗ್ತಾ ಬರ್ತದೆ ಅನ್ನುವಂಥದ್ದು ಇದೆಯಲ್ಲ, ಈ ಮಾಹಿತಿಯನ್ನು ಆಧರಿಸಿದ್ರೆ ಸಹಜವಾಗಿ ಎಲ್ಲಾ ಸಮುದಾಯದವರ ಜನಸಂಖ್ಯೆ ಏರಿಕೆ ಆಗಿರ್ಲೇಬೇಕಾಗಿತ್ತು. ಇಷ್ಟೇ ಮೇಡಮ್, ಸಿದ್ದರಾಮಯ್ಯನವರು ಈಗಾಗಲೇ ಅಹಿಂದ ನಾಯಕ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಹಿಂದ ನಾಯಕನಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಮುಂದುವರೆದಂತಹ ಏನು ಈ ಸಮುದಾಯಗಳಿದೆ, ಒಕ್ಕಲಿಗ ಲಿಂಗಾಯತ ಸಮುದಾಯವನ್ನ 15 ಜನ ಕಾಂಪೀಟ್ ಮಾಡುವಂತ ಲೋಕಸಭೆಯಲ್ಲಿ ಗೆದ್ದರುವಂತ ಸಮುದಾಯವನ್ನ ಏನಾದ್ರೂ ಮಾಡಿ ತುಳಿಬೇಕು. ಅದಕ್ಕೋಸ್ಕರ ಒಡೆದು ಹಾಡುವ ನೀತಿಯೊಂದಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಈ ಬಾರಿ ಕಟ್ಟಾಕೋದಕ್ಕೆ ಕೊನೆಯ ಅಸ್ತ್ರ ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿ. ಇದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಅವರಿಂದ ಒಕ್ಕಲಿಗ ಸಮುದಾಯ ಇದೆ ಅನ್ನೋದನ್ನ ನಾವು ನೋಡಿ. ಒಂದು ಮಾತ್ರ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕಟ್ ಹಾಕೋದಕ್ಕೆ ಅಂತ ಹೇಳಿ, ಡಿ ಕೆ ಶಿವಕುಮಾರ್ ಕಟ್ ಹಾಕೋದಕ್ಕೆ ಅವರೇನು ಹಸುನೂ ಅಲ್ಲ ಕುರಿನೂ ಅಲ್ಲ, ಸೊ ಅವರೊಂದು ಟೈಗರ್ ಆಗಿದ್ದಾರೆ ರಾಜ್ಯಕ್ಕೆ, ಅವರೊಂದು ಟೈಗರ್ ಆಗಿದ್ದಾರೆ. ಹಾಗಾಗಿ ಅವರನ್ನ ರಾಜಕೀಯವಾಗಿ ಮತ್ತೆ ಸರ್ಕಾರದ ಭಾಗವಾಗಿ ಏನ್ ನಿರ್ಧಾರ ತೆಗೆದುಕೊಳ್ಬೇಕು, ಸಮುದಾಯದ ನಾಯಕನಾಗಿ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ತೆಗೆದುಕೊಳ್ತಾರೆ. ಯಾರಿಗೂ ಅನ್ಯಾಯ ಆಗದಂತ ಒಂದು ಕೆಲಸ. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.